ಸೊ ಏನು ಆ ಕ್ಯಾಂಪೇನ್ ಏನಾದರೂ ಸ್ಪೆಷಾಲಿಟಿ ಎಕ್ಸ್ಪ್ಲೈನ್ ಮಾಡಬಹುದಾ? ತುಂಬಾ ಡೆಂಟಲ್ ಪ್ರಾಬ್ಲಮ್ಸ್ ನಲ್ಲಿ ಮುಖ್ಯವಾದದ್ದು ಪ್ರಮುಖವಾದದ್ದು ಹಲ್ಲು ಲೂಸ್ ಆಗೋದು ಅಥವಾ ಹಲ್ಲು ಸಡಿಲ ಆಗೋದು. ಇದು ಕಾಮನ್ ಪ್ರಾಬ್ಲಮ್, ಯಾಕಂದ್ರೆ ಇದರಲ್ಲಿ ನೋವು ಇಲ್ಲದೆ ಇರೋದ್ರಿಂದ ತುಂಬಾ ಜನರು ಇದು ನಾವು ಆರೋಗ್ಯವಾಗಿದ್ದೀವಿ ಏನೂ ತೊಂದರೆ ಇಲ್ಲ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಒಸರಿನಿಂದ ರಕ್ತ ಬರುವುದು ಒಂದು ಲಕ್ಷಣ ಗಮ್ ಡಿಸೀಸ್ಗೆ. ಹಾಗಾಗಿ ನಾನು ಹೇಳೋದು ಒಂದು, ಪಾರ್ಥ ಡೆಂಟಲ್ನಲ್ಲಿ ಫ್ರೀ ಸ್ಪೆಷಲ್ ಡೆಂಟಲ್ ಚೆಕಪ್ ನಡೀತಾ ಇರೋದ್ರಿಂದ ನೀವು ನಿಮ್ಮ ಕುಟುಂಬರೊಡನೆ ಬಂದು ಚೆಕಪ್ ಅನ್ನು ಮಾಡಿಸಿ ಈ ಲಾಭವನ್ನು ಪಡೆಯಬಹುದು. ಓಕೆ, ಇನ್ನು ಸಾಮಾನ್ಯವಾಗಿ ನಾವು ನೋಡ್ತೀವಿ ಫ್ರೀಕ್ವೆಂಟ್ ಆಗಿ ಯಾವಾಗವಾಗ ಗಮ್ಸ್ ಬ್ಲೀಡ್ ಆಗುತ್ತೆ, ಅಂದ್ರೆ ಒಸಡಲ್ಲಿ ರಕ್ತಸ್ರಾವ ಆಗ್ತಾ ಇರುತ್ತೆ ಅಂತ ಹೇಳಿ. ಏನ್ ಕಾರಣ ಇದಕ್ಕೆ? ಹೀಗಾಗಿದ್ರೆ ಪರವಾಗಿಲ್ವಾ, ಅದೇನಾದ್ರೂ ಪ್ರಾಬ್ಲಮ್ ಅಂತ ಹೇಳಿ? ಸಾಮಾನ್ಯ ರಕ್ತ ಬರುವುದು ಮೊದಲನೇ ಲಕ್ಷಣ ಅದು ಗಮ್ ಡಿಸೀಸ್ಗೆ. ಬಟ್ ಈಗೀಗ ಏನಾಗ್ತಾ ಇದೆ ಅಂದ್ರೆ ತುಂಬಾ ಜನರು ಅದನ್ನ ನಿರ್ಲಕ್ಷ್ಯ ಮಾಡಿ ಅದು ಸುಮ್ಮನೆ ಜೋರಾಗಿ ಬ್ರಷ್ ಮಾಡಿರೋದ್ರಿಂದ ಆಗಿರ್ಬಹುದು ಅಥವಾ ತುಂಬಾ ಹೊತ್ತು ನಾನು ಬ್ರಷ್ ಮಾಡಿಲ್ಲ ಅದಕ್ಕಾಗಿರ್ಬೋದು ಅಂತ ತಿಳ್ಕೊಂಡಿರ್ತಾರೆ. ಬಟ್ ಇದು ಅನ್ಕೊಂಡಿರೋದು ತಪ್ಪು. ಏನಾಗುತ್ತೆ ಅಂದ್ರೆ ಅದು ಮೊದಲನೇ ಸೈನ್ ಅಂತ ಹೇಳ್ಬೋದು ಡೆಂಟಲ್ ಪ್ರಾಬ್ಲಮ್ಗೆ. ಹಾಗಾಗಿ ನಾ ಹೇಳೋದು ಒಂದೇ, ಇದನ್ನ ನಿರ್ಲಕ್ಷ್ಯ ಮಾಡಬಾರ್ದು. ತುಂಬಾ ಜನ ಏನ್ ಮಾಡ್ತಾರೆ, ಹತ್ರ ಇರೋ ಕೆಮಿಸ್ಟ್ ಹತ್ರ ಹೋಗಿ ಸ್ವಯಂ ಟ್ರೀಟ್ಮೆಂಟ್ ಅನ್ನು ಮಾಡ್ತಾರೆ ಅಥವಾ ಏನಾದ್ರೂ ದುಬಾರಿ ಪೇಸ್ಟು ಅಥವಾ ಬ್ರಷ್ ಯೂಸ್ ಮಾಡಿದ್ರೆ ಆ ಪ್ರಾಬ್ಲಮ್ ತಡೆಯುತ್ತೆ ಅಂತ ಅನ್ಕೊಂಡಿರ್ತಾರೆ. ಸೊ ಇವೆಲ್ಲ ತಪ್ಪಾಗುತ್ತೆ. ಯಾವುದೇ ಕಾರಣಕ್ಕೂ ನೀವಾಗೆ ಸೆಲ್ಫ್ ಮೆಡಿಕೇಶನ್ ಅನ್ನೋದನ್ನ ಮಾಡಬಾರ್ದು. ಅದ್ರ ಬದಲು ಪಾರ್ಥ ಡೆಂಟಲ್ ನಲ್ಲಿ ನಡೀತಾ ಇರೋ ಫ್ರೀ ಕ್ಯಾಂಪೇನ್ ನಲ್ಲಿ ಬಂದು ನಮ್ಮ ಸ್ಪೆಷಲಿಸ್ಟ್ ಒಡನೆ ನಿಮ್ಮ ಪ್ರಾಬ್ಲಮ್ಸ್ ಅನ್ನು ಹೇಳ್ಬೋದು, ಅವ್ರ ಸೂಕ್ತವಾದ ಟ್ರೀಟ್ಮೆಂಟ್ ಅನ್ನು ನಿಮ್ಗೆ ಹೇಳ್ತಾರೆ. ಓಕೆ, ಇನ್ನು ವೀಕ್ಷಕರೇ, ನಿಮಗೆ ಒಸಡಿಗೆ ಸಂಬಂಧಪಟ್ಟ ಏನಾದರೂ ಪ್ರಶ್ನೆ ಇದ್ರೆ ನೀವು ದೂರವಾಣಿ ಕರೆಯನ್ನ ಮಾಡಬಹುದು. ನಂಬರ್ಸ್ ಡಿಸ್ಪ್ಲೇ ಆಗ್ತಾ ಇದೆ. ಕರೆ ಮಾಡುವ ಮೂಲಕ ಡಾಕ್ಟರ್ ಸುಜಾತ ಅವರಿಂದ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಬಹುದು. ಇನ್ನು ಡಾಕ್ಟರ್ ಮಾತನಾಡ್ತಾ ಇದ್ವಿ, ಸಾಮಾನ್ಯವಾಗಿ ನಮಗೆ ಗೊತ್ತಿರೋದೇನಂತಂದ್ರೆ ಒಂದು ಏಜ್ ಆದವರಿಗೆ ಹಲ್ಗಳು ಬೀಳೋಕ್ ಸ್ಟಾರ್ಟ್ ಆಗುತ್ತೆ, ಪ್ರಾರಂಭ ಆಗುತ್ತೆ ಅಂತ ಹೇಳಿ. ಆದ್ರೆ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಏಜ್ನವರು ಕೂಡ, ಲೈಕ್ 130-40 ಕ್ರಾಸ್ ಆದವ್ರಿಗೂ ಕೂಡ ತುಂಬಾನೇ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಹಲ್ಗಳನ್ನ ಕಳ್ಕೊಂಡು ಎಕ್ಸಾಂಪಲ್ಸ್ ಕೂಡ ಇರುತ್ತೆ ಅಂತ ಹೇಳಿ. ಯಾಕೆ ಹೀಗೆ, ಏನ್ ಕಾರಣ ಇದಕ್ಕೆ ಅಂತ? ನೋಡಿ, ವಯಸ್ಸಾಗಿರೋರಲ್ಲಿ ಸಾಮಾನ್ಯ ಏನಾಗುತ್ತೆ ಅಂದ್ರೆ ಬೋನ್ ಸಪೋರ್ಟ್, ಮೂಳೆ ಕಡಿಮೆ ಇರೋದ್ರಿಂದ ಹಲ್ಲು ಆಡಕ್ ಸ್ಟಾರ್ಟ್ ಆಗುತ್ತೆ. ಆಗಾಗ ಅವ್ರಿಗೆ ಅದ್ರ ಬಗ್ಗೆ ಅರಿವಿರಲಿಲ್ಲ. ಅವ್ರು ಏನ್ ಮಾಡ್ತಾ ಇದ್ರು, ಇದಕ್ಕೆ ಬೇರೆ ಏನು ಟ್ರೀಟ್ಮೆಂಟ್ ಇಲ್ಲ ಅಂತ ಅನ್ಕೊಳ್ತಾ ಇದ್ರು. ಬಟ್ ಈಗೀಗ ನಮ್ ಕ್ಲಿನಿಕ್ಸ್ ನಲ್ಲಿ ಏನಾಗ್ತಾ ಇದೆ ಅಂದ್ರೆ ಅರ್ಲಿ ಏಜ್ ಅಂದ್ರೆ 20-40 ಏಜ್ ಗ್ರೂಪ್ ಅವರು ನಮ್ಮ ಹತ್ರ ಈ ಸೇಮ್ ಬ್ಲೀಡಿಂಗ್ ಪ್ರಾಬ್ಲಮ್ಸ್, ಗಮ್ ಪ್ರಾಬ್ಲಮ್ ಅಂತ ಬರ್ತಾ ಇದ್ದಾರೆ. ಹಾಗಾಗಿ ನಾನು ಹೇಳೋದು ಇದಕ್ಕೆಲ್ಲ ಪ್ರಮುಖವಾದ ಕಾರಣ ಏನಂದ್ರೆ ಅವರು ಲ್ಯಾಕ್ ಆಫ್ ಅವೇರ್ನೆಸ್ ಇರೋದ್ರಿಂದ. ಸೊ ಹಾಗಾಗಿ ಈ ಅವೇರ್ನೆಸ್ ಪ್ರೋಗ್ರಾಮ್ ನ ಲಾಭವನ್ನು ಪಡೆದು ನಿಮ್ಮ ಹತ್ತಿರದ ಶಾಖೆನಲ್ಲಿ, ನಮ್ಮ 7 ಬ್ರಾಂಚಸ್ ಇದೆ ಬೆಂಗಳೂರಿನಲ್ಲಿ, ನಿಮ್ಮ ಹತ್ತಿರದ ಶಾಖೆಗೆ ಹೋಗಿ ಸ್ಪೆಷಲಿಸ್ಟ್ ಒಡನೆ ನಿಮ್ಮ ಪ್ರಾಬ್ಲಮ್ಸ್ ಅನ್ನು ಶೇರ್ ಮಾಡಿದ್ರೆ ಡೆಫಿನೆಟ್ ನಿಮ್ಗೆ ಒಂದು ಟ್ರೀಟ್ಮೆಂಟ್ ಪ್ಲಾನ್ ಸಿಗುತ್ತೆ. ಓಕೆ, ಒಂದು ದೂರವಾಣಿ ಕರೆ ಇದೆ. ವಾಣಿ ಅಂತ ಹೇಳಿ ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ವಾಣಿ ಅವರೇ, ಡಾಕ್ಟರ್ ಸುಜಾತ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಬಹುದು. ಹಲೋ ಹಲೋ ಮೇಡಮ್, ನನ್ನ ಮಗನ್ಗೆ 7 ಇಯರ್ಸ್ ಆಗಿದೆ. ಅವನ್ಗೆ 3 ಇಯರ್ಸ್ ಇಂದಾನು ಹಲ್ಲೆಲ್ಲ ಫುಲ್ ಬ್ಲಾಕ್ ಆಗಿದೆ, ಮತ್ತೆ ಏನು ಬೆಳೀತಾ ಇಲ್ಲ. ತುಂಬಾ ಸ್ವೀಟ್ಸ್ ಚಾಕ್ಲೇಟ್ಸ್ ಎಲ್ಲ ಇವಾಗ್ಲೂ ತಿಂತಾನೆ. ಸೊ ಅದಕ್ಕೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಮತ್ತೆ ಕೆಳಗಡೆ ಇರೋ ಜಾಗ ಬಂದ್ಬಿಟ್ಟು ಮುಂದೆ ಇದೆ, ಮೇಲ್ಗಡೆ ಇರೋದು ಲೈಕ್ ಒಳಗಡೆ ಇದೆ. ಸಾಮಾನ್ಯ ಇದನ್ನ ರ್ಯಾಂಪೆಂಟ್ ಕೇರೀಸ್ ಅಂತ ಹೇಳ್ತೀವಿ ಮೇಡಮ್. ಏನಂದ್ರೆ ಚಿಕ್ಕ ವಯಸ್ಸಿನಲ್ಲಿರುವಾಗ ಬಾಟಲ್ ಫೀಡಿಂಗ್ ಮಾಡುವಾಗ ಏನಾಗುತ್ತೆ, ಹಾಲಿನಲ್ಲಿ ಸಕ್ಕರೆಯನ್ನು ಬೆರೆಸ್ಬಿಟ್ಟು ಹಾಗೆ ಬಾಟಲ್ ಫೀಡಿಂಗ್ ಮಾಡ್ತಾ ಮಾಡ್ತಾ ಮಗು ಮಲ್ಗಿರುವಾಗ ಬಿಟ್ರೆ ಈ ತರ ಡಿಕೆ ಮಲ್ಟಿಪಲ್ಸ್ ಆಗುತ್ತೆ, ಮುಂದೆ ಹಲ್ನಲ್ಲಿ ಮಾತ್ರ ಆಗುತ್ತೆ. ಸೊ ಇದನ್ನ ರ್ಯಾಂಪೆಂಟ್ ಕೇರೀಸ್ ಅಂತ ಹೇಳ್ತೀವಿ. ಗಾಬರಿ ಪಡೋ ಅವಶ್ಯಕತೆ ಇಲ್ಲ, ನೀವು ಕೂಡಲೇ ಡೆಂಟಿಸ್ಟ್ ಹತ್ರ ಹೋಗಿ ಇದನ್ನ ಟ್ರೀಟ್ಮೆಂಟ್ ಅನ್ನು ಮಾಡಿಸಬಹುದು. ಈಗ ಪರ್ಮನೆಂಟ್ ಹಲ್ಲು ಸಾಮಾನ್ಯ ಕೆಳಗಡೆ ಬರೋದು ಮುಂದೆನೇ ಇರುತ್ತೆ ಮೇಡಮ್, ಅದಕ್ಕೇನು ಭಯ ಪಡಬೇಡಿ. ಜಾಗ ಮಾಡಿಕೊಂಡು ಅದು ಆರಾಮಾಗಿ ದವಡೆನೂ ಗ್ರೋತ್ ಆಗ್ತಾ ಇರುತ್ತೆ. ಹಲ್ ಸೈಜ್ ಬರೋದು ದೊಡ್ಡದಿರೋದ್ರಿಂದ ಅದು ಜಾಗನ ಕರೆಕ್ಟ್ ಆಗಿ ಯೂಸ್ ಮಾಡುತ್ತೆ. ನೋಡಕ್ ಸ್ವಲ್ಪ ಅಸಹ್ಯವಾಗಿ ಕಾಣಿಸುತ್ತೆ, ಯಾಕಂದ್ರೆ ಇದನ್ನ ಅಗ್ಲಿ ಡಕ್ಲಿಂಗ್ ಸ್ಟೇಜ್ ಕೂಡ ಹೇಳ್ತೇವೆ. ಮಕ್ಕಳಿಗೆ ಕೆಲವೊಂದು ದೊಡ್ಡ ಹಲ್ಲು, ಪರ್ಮನೆಂಟ್ ಹಲ್ಲು ದೊಡ್ಡದಿರೋದ್ರಿಂದ ಮತ್ತೆ ಹಾಲಿನ ಹಲ್ಲು ಉಳ್ಕೊಂಡಿರೋದ್ರಿಂದ ನೋಡಕ್ ವಿಕಾರವಾಗಿ ಕಾಣಿಸ್ತಾರೆ. ಸೊ ಗಾಬರಿ ಪಡಬೇಡಿ, ಇದಕ್ಕೆ ಟ್ರೀಟ್ಮೆಂಟ್ ಇದೆ, ದಯವಿಟ್ಟು ಮಾಡಿಸ್ಕೊಳ್ಳಿ. ಓಕೆ, ಧನ್ಯವಾದ ವಾಣಿಯವರೇ ಕರೆ ಮಾಡೋದಕ್ಕೆ. ಇನ್ನು ಡಾಕ್ಟರ್ ಮಾತನಾಡ್ತಾ ಇದ್ವಿ, ಪಾರ್ಥ ಡೆಂಟಲ್ ಕ್ಲಿನಿಕ್ಗೆ ಸಾಮಾನ್ಯವಾಗಿ ಯಾವೆಲ್ಲ ಸಮಸ್ಯೆ ಇರೋ ಪೇಷಂಟ್ಸ್ಗಳು ಬರ್ತಾರೆ, ಯಾವ ಕ್ಯಾಟಗರಿ ಪೇಷಂಟ್ಸ್ಗಳು ಬರ್ತಾರೆ ಅಂತ ಹೇಳಿ? ಬೆಂಗಳೂರು IT ಹಬ್ ಇರೋದ್ರಿಂದ ನಮ್ಮ ಹತ್ರ ತುಂಬಾ ಸಾಫ್ಟ್ವೇರ್ ಪ್ರೊಫೆಷನಲ್ಸ್ ಬರ್ತಾ ಇದ್ದಾರೆ. ಈಗ ಅವರು ಸಾಮಾನ್ಯ ಕಂಪ್ಲೇಂಟ್ ಮಾಡೋದಿದೆ, ಮೇಡಮ್ ಹಲ್ಲಿಂದ ತುಂಬಾ ಇದು ಪ್ರಾಬ್ಲಮ್ ಆಗ್ತಾ ಇದೆ, ಬಾಯಿಂದ ದುರ್ವಾಸನೆ ಬರ್ತಾ ಇದೆ, ಒಸಡಿನಿಂದ ರಕ್ತ ಬರ್ತಾ ಇದೆ ಅಂತ. ಸೊ ಹಾಗಾಗಿ ನಾ ಹೇಳೋದು ಒಂದೇ, ಇವೆಲ್ಲ ಕಾರಣಗಳು ಮುಖ್ಯವಾಗಿ ಬರ್ತಾ ಇರೋದು ಯಾಕಂದ್ರೆ ಅವರು ಲೈಫ್ ಸ್ಟೈಲ್ ಆ ಥರ ಇರೋದ್ರಿಂದ. ತುಂಬಾ ಜನ ನೈಟ್ ಶಿಫ್ಟ್ಸ್ ಮಾಡ್ತಾರೆ, ತುಂಬಾ ಹೊತ್ತು ಟ್ರಾವೆಲ್ ಮಾಡೋದು, ಅಥವಾ ಕಂಪ್ಯೂಟರ್ ಮುಂದೆ ಕೂತ್ಕೊಂಡಿರೋದು, ನೀರು ಕಡಿಮೆ ಕುಡಿಯೋದು, ಜಂಕ್ ಫುಡ್ಸ್ ಜಾಸ್ತಿ ತಿನ್ನೋದು, ಇವೆಲ್ಲ ಆಗಿರೋದ್ರಿಂದ ಈ ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ತಾ ಇದೆ. ಸೊ ನಾ ಹೇಳೋದು ಒಂದೇ, ಆರೋಗ್ಯವಾದ ಹಲ್ಲು ಇರಬೇಕು ಅಂದ್ರೆ ಲೈಫ್ ಸ್ಟೈಲು ಕರೆಕ್ಟಾಗಿ ಫಾಲೋ ಮಾಡಿ. ಯಾಕಂದ್ರೆ ಇವೆಲ್ಲ ಕಾರಣ ಸಣ್ಣ ಪುಟ್ಟ ಅಂತ ಅನ್ಸ್ಬಹುದು ಈಗ, ಬಟ್ ದಿನೇ ದಿನೇ ಅದೇ ಒಂದಕ್ ಮೇಲೆ ಜಾಸ್ತಿ ಆಗಿ ದೊಡ್ಡ ಪ್ರಾಬ್ಲಮ್ಸ್ ಅನ್ನ ಇನ್ವೈಟ್ ಮಾಡುತ್ತೆ. ನಿಜ. ಮತ್ತೊಂದಂತಂದ್ರೆ ಹಲ್ಲು ಅಥವಾ ಒಸಡಿಗೆ ಸಂಬಂಧಪಟ್ಟ ಏನೇ ಸಮಸ್ಯೆ ಆದ್ರೂ ತಕ್ಷಣ ನಮಗೆ ಗೊತ್ತಾಗಲ್ಲ, ಇದು ಸೀರಿಯಸ್ ಇಶ್ಯೂ ಆಗಿದೆ, ನಾವು ಡೆಂಟಿಸ್ಟ್ ನ ಕನ್ಸಲ್ಟ್ ಮಾಡಬೇಕು ಅಂತ ಹೇಳಿ ಗೊತ್ತಾಗಲ್ಲ. ಸೊ ಸಿಂಪ್ಟಮ್ಸ್ ಅಂತ ಏನಾದ್ರೂ ಇರುತ್ತಾ, ಗಮ್ ಡಿಸೀಸ್ ಆಗಿದೆ ನಮಗೆ, ತಕ್ಷಣ ನಾವು ಡೆಂಟಿಸ್ಟ್ ನ ಕನ್ಸಲ್ಟ್ ಮಾಡಬೇಕು ಅಂತ ಹೇಳಿ ಮನೇಲೆ ಗೊತ್ತಾಗೋ ತರ ಏನಾದ್ರೂ ಇದೆಯಾ ಅಂತ ಹೇಳಿ? ಹೌದು, ತುಂಬಾ ಲಕ್ಷಣಗಳಿದಾವೆ. ಮೊದಲನೇದು ಬಾಯಿಂದ ದುರ್ವಾಸನೆ ಬರೋದು, ಎರಡನೇದು ಒಸಡಿನಿಂದ ಯಾವಾಗಾದ್ರೂ ಒಂದ್ಸಲ ರಕ್ತ ಬರೋದು, ಅಥವಾ ಕೆಲವರು ಒಸಡಿನಲ್ಲಿ ಊದ್ಕೊಂಡಿರೋದು ಅಂತ ನೋಡೋದು, ಕೆಲವರು ರಾತ್ರಿನಲ್ಲಿ ಒಸಡಿಂದ ರಕ್ತ ಬರುತ್ತೆ ಅಂತಾನು ಕಂಪ್ಲೇಂಟ್ ಮಾಡ್ತಾರೆ. ಇನ್ ಕೆಲವರು ಏನ್ ಹೇಳ್ತಾರೆ, ಇದು ಹಲ್ಲು ಒಂಥರ ಆಡಕ್ ಸ್ಟಾರ್ಟ್ ಆಗ್ತಾ ಇದೆ, ಅಲ್ಲಾಡುವ ಹಲ್ಲು, ಅಥವಾ ಒಸಡು ಕೆಂಪಾಗಿರೋದು. ಇನ್ನೊಂದು ಏನಂದ್ರೆ, ಕೆಲವು ಜಾಗ ಹಲ್ಲು ಜಾರ್ಕೊಂಡು ಹಲ್ಲು ಮಧ್ಯೆ ಅಂತರ ಕಾಣಿಸೋದು. ಇವೆಲ್ಲ ನಾನು ಹೇಳಿರೋ ಸಿಂಪ್ಟಮ್ಸು. ಯಾವ್ದಾದ್ರೂ ಒಂದು ಸಹ ನಿಮ್ಗೆ ಕಾಣಿಸ್ಕೊಂಡ್ರೆ ಆದಷ್ಟು ಬೇಗ ನಿಮ್ಮ ಡೆಂಟಿಸ್ಟ್ ಅನ್ನು ಮೀಟ್ ಮಾಡಿ, ಅಥವಾ ಪಾರ್ಥ ಡೆಂಟಲ್ ನಲ್ಲಿ ನಡೀತಾ ಇರೋ ಫ್ರೀ ಡೆಂಟಲ್ ಚೆಕ್ಅಪ್ ಅನ್ನು ಉಪಯೋಗಿಸಿರಿ. ಓಕೆ, ಮತ್ತೊಂದು ದೂರವಾಣಿ ಕರೆ ಇದೆ. ಶ್ರುತಿ ಅಂತ ಹೇಳಿ ಕರೆ ಮಾಡಿದ್ದಾರೆ ಆಂಧ್ರದಿಂದ. ಶ್ರುತಿ ಅವರೇ, ಡಾಕ್ಟರ್ ಸುಜಾತಾ ಇದ್ದಾರೆ, ಪ್ರಶ್ನೆ ಕೇಳಬಹುದು. ಶ್ರುತಿ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್. ಡಾಕ್ಟರ್ ಸುಜಾತಾ ಇದ್ದಾರೆ, ಪ್ರಶ್ನೆ ಕೇಳಿ. ನಮಸ್ತೆ ಮೇಡಮ್. ನಮಸ್ತೆ ಮಾ, ಹೇಳಿ. ಕೇಳಿಸ್ತಾ ಇದೆ ಮೇಡಮ್. ಶ್ರುತಿ ಅವರು, ದಯವಿಟ್ಟು ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡ್ಕೊಳ್ಳಿ, ರಿಪೀಟ್ ಆಗುತ್ತೆ ನೀವು ಮಾತನಾಡೋದು. ನೇರವಾಗಿ ಪ್ರಶ್ನೆ ಕೇಳಿ. ಮಾಡಿದ್ದೀನಿ ಮೇಡಮ್, ಪ್ರಶ್ನೆ ಕೇಳಿ. ಹಲೋ, ಹೇಳಿ ಮೇಡಮ್, ಕೇಳಿಸ್ತಾ ಇದೆ. ಮೇಡಮ್ ನಮಸ್ತೆ. ನನ್ನ ಮುಂದೆ ಸ್ವಲ್ಪ ನನ್ನ ಮಗಳಿಗೆ ಬಾಯಲ್ಲಿ ಯಾವಾಗ್ಲೂ ಸ್ಮೆಲ್ ಬರ್ತಾ ಇರುತ್ತೆ, ಅದಕ್ಕೆ ಕೇಳಬೇಕಿತ್ತು. ಬಾಯಿಂದ ವಾಸನೆ ಬರೋದಕ್ಕೆ ಕಾರಣ ಒಂದು ಡೆಪಾಸಿಟ್ಸ್ ಇರಬೇಕು ಮೇಡಮ್, ಪಾಚಿ ಕಟ್ಟಿರೋದು. ಹಾಗಾಗಿ ಒಂದ್ಸಲ ಡೆಂಟಿಸ್ಟ್ ಅನ್ನು ಮೀಟ್ ಮಾಡಿ ಹಲ್ಲನ್ನು ಕ್ಲೀನ್ ಮಾಡಿಸ್ಕೊಳ್ಳಿ. ಕ್ಲೀನ್ ಮಾಡಿಸಿ ನಂತರ ಅವ್ರು ಕೊಡೋ ಇನ್ಸ್ಟ್ರಕ್ಷನ್ಸ್ ಅನ್ನ ಫಾಲೋ ಮಾಡಿ. ಓಕೆ, ಧನ್ಯವಾದ ಶ್ರುತಿ ಅವರೇ ಕರೆ ಮಾಡೋದಕ್ಕೆ. ನಾವು ವೀಕ್ಷಕರೇ, ಒಸಡಿಗೆ ಸಂಬಂಧಪಟ್ಟಂತೆ ಇನ್ನೇನೆಲ್ಲ ಮಾಹಿತಿಯನ್ನು ಪಡ್ಕೊಳ್ಬಹುದು, ಅಂದ್ರೆ ಯಾವೆಲ್ಲ ರೀತಿಯ ಚಿಕಿತ್ಸಾ ವಿಧಾನಗಳು ಪಾರ್ಥ ಡೆಂಟಲ್ ಕ್ಲಿನಿಕ್ ನಲ್ಲಿ ಅವೈಲಬಲ್ ಇದೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಡಾಕ್ಟರ್ ಸುಜಾತ ಅವರಿಂದ ಕೇಳಿ ತಿಳ್ಕೊಳ್ಳೋಣ ಚಿಕ್ಕದೊಂದು ಬ್ರೇಕ್ನ ನಂತರ. ನಿಮ್ಮದು ಸಾಮರಸ್ಯವಿಲ್ಲದ ಸಂಸಾರನ, ಗಂಡ ಹೆಂಡಿನ ನಡುವೆ ದಿನಾ ಜಗಳಾನ, ಹಾಗಾದ್ರೆ ದಿನ ಪ್ರೀತಿ ಹೆಚ್ಚಿಸೋ ಫುಡ್ ತಿನ್ನಿ. ಲವ್ ಫುಡ್ ಬಗ್ಗೆ ನಿಮ್ಗೆಷ್ಟು ಗೊತ್ತು? ಲವ್ ಫುಡ್ ಲೇಡೀಸ್ ಕ್ಲಬ್ ಮಧ್ಯಾಹ್ನ 1:30ಕ್ಕೆ. ಸಕ್ಸಸ್ ಜೀವನದಲ್ಲಿ ನನಗೆ ಹಲವು ಬಾಗಿಲುಗಳನ್ನು